ಲೋಕ್ ಅದಾಲತ್ನಲ್ಲಿ 10 ವರ್ಷದ ಹಿಂದಿನ 2 ಶಾಲಾ ಪ್ರತ್ಯೇಕ ಪ್ರಕರಣಗಳು ಇತ್ಯರ್ಥಗೊಂಡಿದ್ದು ಚುಕ್ಕೋಡಿ 7ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಸೇರಿ ಇನ್ನುಳಿದ 5 ನ್ಯಾಯಾಲಯಗಳಲ್ಲಿ ಗುರುತಿಸಲಾದ 2614 ಪ್ರಕರಣಗಳಲ್ಲಿ 417 ಪ್ರಕರಣ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಚುಕ್ಕೋಡಿ ಘಟಕ ಜಿಲ್ಲಾ 7ನೇ ಹೆಚ್ಚುವರಿ ಸತ್ರ ನ್ಯಾಯಾಧೀಶ ಎಸ್ ಎಲ್ ಚವ್ಹಾಣ್ ಹೇಳಿದರು. ಅವರು ಚುಕ್ಕೋಡಿ ಪಟ್ಟಣದ ಜಿಲ್ಲಾ 7ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ಶ್ರೀಕಾಂತ್, ಪ್ರಧಾನ ದಿವಾನಿ ನ್ಯಾಯಾಧೀಶ ವಿಜಯಕುಮಾರ್ ಮಾಗಡಿ, 1ನೇ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶ ಅಶೋಕ್, 2ನೇ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶ ನಾಗೇಶ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ಹೊರತುಪಡಿಸಿ ನ್ಯಾಯಾಲಯದಲ್ಲಿ ಇನ್ನೂ ದಾಖಲಾಗಬೇಕಾಗಿರ್ತಕ್ಕಂಥ ಅಂದರೆ ಪ್ರಿ ಲಿಟಿಗೇಷನ್ ಪ್ರಕರಣಗಳು 11 ಪ್ರಕರಣಗಳು ರಾಜಿಯಾಗಿವೆ. ಅವುಗಳು ಕೂಡ ಈ 417 ಪ್ರಕರಣಗಳಲ್ಲಿ ಒಳಗೊಂಡಿರ್ತದೆ. 14 ಪ್ರಕರಣಗಳು ರಾಜಿಗೆ ಅರ್ಹ ಇರುವಂಥ ಪ್ರಕರಣಗಳು. ನಮ್ಮ 5 ನ್ಯಾಯಾಲಯಗಳಿಂದ ನಾವಷ್ಟು ಗುರುತಿಸಿದ್ದೀವಿ, ಐಡೆಂಟಿಫೈ ಮಾಡಿದ್ದೀವಿ. ಇಷ್ಟು ಪ್ರಕರಣಗಳು ಫಿಟ್ ಇವೆ, ರಾಜಿ ಆಗೋಕ್ಕೆ ಫಿಟ್ ಇವೆ, ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಸೊ ಇವುಗಳ ಪೈಕಿ 417 ಪ್ರಕರಣಗಳು ರಾಜಿಯಾಗಿವೆ. ಬಾಕಿ ಜನ ಕೆಲವರು ಈ ಫ್ಲಡ್ ಆಗಿದ್ದರಿಂದ, ಕೊರೋನಾ ಇದರಿಂದ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಕೆಲವರಿಗೆ ಬರಲಿಕ್ಕೆ ಆಗಿಲ್ಲ. ಹಾಗಾಗಿ ಆ ಪ್ರಕರಣಗಳನ್ನು ಮುಂದಿನ ಲೋಕಾದಾಲತ್ಗಳಲ್ಲಿ ನಾವು ತೆಗೆದುಕೊಳ್ಳಿಕ್ಕೆ ಅದನ್ನು ಸೇರಿಸ್ತೀವಿ. ಪ್ರಕರಣಗಳು ರಾಜಿಯಾಗಿವೆ ಅಂದರೆ ಈ ಶಾಲೆಯಲ್ಲಿ ಕೆಲಸ ಮಾಡುತ್ತಿರತಕ್ಕಂಥ ಶಿಕ್ಷಕರಿಗೆ ಸಂಸ್ಥೆಯವರು ತೆಗೆದಿದ್ದರಿಂದ ಆ 2 ಪ್ರಕರಣಗಳು ನಮ್ಮ ನ್ಯಾಯಾಲಯದಲ್ಲಿದ್ದವು 2010ರದ್ದು. ಆ 2 ಪ್ರಕರಣಗಳು ರಾಜಿ ಮೂಲಕ ಬಗೆಹರಿದ್ವಿ. 2 ಸೇಮ್ ಪ್ರಕರಣ. ಹಾಂ, 2 ಸೇಮ್ ಪ್ರಕರಣ. ಸರ್, ಇಡೀ ಜಿಲ್ಲೆ ಒಳಗೆ ಚಿಕ್ಕೋಡಿ ಹೆಚ್ಚಿದೆಯೋ? ಇಲ್ಲ, ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಕೆಲವೊಂದು ವ್ಯಾಪ್ತಿ ಮಾಡಿಬಿಟ್ಟಿದ್ದಾರೆ. ಕೆಲವೊಂದು ಪ್ರಕರಣಗಳು ನಮ್ಮ ಇದರಲ್ಲಿ ಬರಬೇಕು, ನಮ್ಮ ಕೋರ್ಟ್ನಲ್ಲಿ ಬರಬೇಕು. ಸೊ ಈ 2 ಪ್ರಕರಣಗಳು ಹೇಳಿದ್ನಲ್ಲ, 2010ರ ಪ್ರಕರಣ, ಇವು 2 ಪ್ರಕರಣಗಳು ನಮ್ಮ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಕರಣಗಳು. ಸೊ ಹಾಗಾಗಿ 2010ರಿಂದ ನಮ್ಮಲ್ಲಿ ಪೆಂಡಿಂಗ್ ಇದ್ದವು. ಈ ಲೋಕಾದಾಲತ್ನಲ್ಲಿ 2 ಪ್ರಕರಣಗಳು ರಾಜಿಯಾಗಿವೆ. ಇವು ಆಯಷ್ಟು ಹಳೆ ಪ್ರಕರಣಗಳು ಈ ಲೋಕಾದಾಲತ್ನಲ್ಲಿ ಆಗಿರೋದು. 14/8/2021ರವರೆಗೆ ಮೆಗಾ ಲೋಕಾದಾಲತವನ್ನು ಹಮ್ಮಿಕೊಂಡಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಶುಕ್ರವಾರದಿಂದ ಸೋಮವಾರ ಬೆಳಿಗ್ಗೆವರೆಗೆ COVID-19 ಪ್ರಯುಕ್ತ ವೀಕೆಂಡ್ ಕರ್ಫ್ಯೂ ಹೇರಿದ್ದರಿಂದ ಕಕ್ಷಿದಾರರಿಗೆ ತೊಂದರೆ ಆಗಬಾರ್ದೆಂಬ ಉದ್ದೇಶದಿಂದ ಇವತ್ತು ಕೂಡ ಬೃಹತ್ ಲೋಕಾದಾಲತ್ ಸಿಟ್ಟಿಂಗನ್ನು ಮಾಡಿದ್ದೇವೆ. ಬೃಹತ್ ಲೋಕಾದಾಲತ್ ಎಲ್ಲ ಸಿಟ್ಟಿಂಗ್ಗಳಲ್ಲಿ ರಾಜಿಗೆ ಅರ್ಹ ಇರುವಂಥ ಪ್ರಕರಣಗಳನ್ನು ನಾವು ಗುರುತಿಸಿಕೊಂಡು ನಮ್ಮ ಚಿಕ್ಕೋಡಿಯ 5 ನ್ಯಾಯಾಲಯದಿಂದ ಒಟ್ಟು 2614 ಪ್ರಕರಣಗಳನ್ನು ನಾವು ರಾಜಿಗೆ ಅರ್ಹ ಇವೆ ಎಂದು ಗುರುತಿಸಿಕೊಂಡಿದ್ದೀವಿ. ಅವುಗಳ ಪೈಕಿ ಒಟ್ಟು 417 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಬಗೆಹರವಾಗಿತ್ತು. ಈ 417 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 30,86,01,418 ರೂಪಾಯಿಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಈ 417 ಪ್ರಕರಣಗಳಲ್ಲಿ 8 ಪ್ರಕರಣಗಳು ವರ್ಚುವಲ್ ಮೂಲಕ ರಾಜಿಯಾಗಿರುತ್ತದೆ. ಈ 417 ಪ್ರಕರಣಗಳಲ್ಲಿ ನೆಗೋಷಿಯಮೆಂಟ್ಸ್ ಆ್ಯಕ್ಟಿಗೆ ಸಂಬಂಧಪಟ್ಟಂಥ ಪ್ರಕರಣಗಳು, ಬ್ಯಾಂಕ್ ರಿಕವರಿ ಪ್ರಕರಣಗಳು, ಮೋಟಾರು ವಾಹನದಲ್ಲಿ ಅಪಘಾತ ಆಗಿರತಕ್ಕಂಥ ಪ್ರಕರಣಗಳು,
ಎಮ್ ಎಮ್ ಡಿ ಆರ್ ಪ್ರಕರಣಗಳು, ಕೌಟುಂಬಿಕ ಕಲಹ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಪಾರ್ಟಿಷನ್ ಸೂಟು, ಎಫ್ ಡಿ ಪಿ ಪ್ರಕರಣಗಳು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಪ್ರಕರಣಗಳು, ಭೂಸ್ವಾಧೀನ ಎಜುಕೇಷನ್ ಪ್ರಕರಣಗಳು ಒಳಗೊಂಡಿರ್ತದೆ. ಒಟ್ಟಿನಲ್ಲಿ ನಮ್ಮ ಚಿಕ್ಕುಡಿಯ ಎಲ್ಲ ನ್ಯಾಯಾಲಯಗಳಿಂದ ಒಟ್ಟು 417 ಪ್ರಕರಣಗಳು ರಾಜಿ ಮುಖಾಂತರ ವಿಲೇವಾರಿ ಆಗಿರೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇಂಥ ಲೋಕದಾಲತ್ಗಳು ಆಗ್ತಾನೆ ಇರ್ತದೆ. ಮುಂಬರುವ ಲೋಕದಾಲತ್ಗಳಲ್ಲಿ ಕಕ್ಷಿದಾರರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾಧ್ಯಮದ ಮೂಲಕ ಕೇಳಿಕೊಳ್ತೇನೆ.